ಒಳಗೆ ಹೋಗ್ಬಿಡ್ರಿ, ಎಲ್ಲರೂ ಒಳಗೆ ಹೋಗ್ಬಿಡಿ. ಬೆಳಗಿನ ಜಾವ ಅಚಾನಕ್ ಇಡೀ ಬೆಂಗಳೂರಿನಲ್ಲಿ ಆಗಿರೋದಕ್ಕೆ ಏನು ಸೊಲ್ಯೂಷನ್ನು ಅನ್ನುವಂಥದ್ದು. ನಾವು ನಮ್ಮ ರಾಜಕಾಲುವೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಅದನ್ನು ಹೊರಗಡೆಗೆ ಕನೆಕ್ಟಿವಿಟಿ ಮಾಡಬೇಕು. ಹೊರಗಡೆ ಕನೆಕ್ಟಿವಿಟಿ ಮಾಡಿದಾಗ ನೀರು ಹೊರಗಡೆ ಹರಿದು ಹೋದಾಗ ಆಗುತ್ತೆ. ಇವತ್ತು ಹಲವಾರು ಕಡೆ ರಾಜಕಾಲುವೆ ಒಂದು ಹಂತಕ್ಕೆ ಹೋಗಿ ನಿಲ್ಲುವಂಥ ಪ್ರದೇಶ ಆಗಿದೆ. ಅವನ್ನೆಲ್ಲವನ್ನು ಗುರುತಿಸಿದ್ದೇವೆ ಈಗ, ಮತ್ತು ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಈ ವರ್ಷದಲ್ಲಿ ಯಾವ್ಯಾವ ಬಾಟಲ್ ನೆಕ್ಸ್ ಇದೆ ಅಷ್ಟೂ ಕೂಡ ತೆಗೆದು ಹಾಕಕ್ಕೆ ಈಗ ಆದೇಶ ಕೊಟ್ಟಿದ್ದೇನೆ. ಸುಮಾರು 1600 ಕೋಟಿ ರೂಪಾಯಿ ಕೂಡ ಅದಕ್ಕೆ ಒದಗಿಸಿಕೊಟ್ಟಿದ್ದೇನೆ. ಈ ವರ್ಷ ಕಾಮಗಾರಿ ಆಗ್ತದೆ. ಆದರೆ ಕೆಲವು ಪ್ರದೇಶಗಳಿದ್ದಾವೆ, ಇದೆಲ್ಲ ಮಾಡಿದರೂ ಕೂಡ ಕೆಲವು ತಗ್ಗು ಪ್ರದೇಶಗಳಿದ್ದಾವೆ, ಅಲ್ಲಿ ನೀರು ನುಗ್ತಿದೆ. ಇನ್ನು ಕೆಲವು ಕಡೆ ಕೆರೆಗಳಲ್ಲಿಯೂ ಕೂಡ ಕೆಲವು ಸೈಟ್ಗಳನ್ನು ಮಾಡಿ ಮನೆ ಕಟ್ಕೊಂಡಿದ್ದಾರೆ. ಹೀಗಾಗಿ ಕೆಲವು ಅನಿವಾರ್ಯತೆಗಳಿದೆ, ಅವುಗಳನ್ನು ಸೆಕೆಂಡ್ರಿ ಮತ್ತು ಟರ್ಸರಿ ಡ್ರೈನ್ ಈಗ ಮೇನ್ ಕಾಲುವೆ ಜೊತೆಗೆ ಈ ವಾರ್ಡ್ಗಳಲ್ಲಿರುವಂಥ ಡ್ರೈನೇಜನ್ನು ಇಂಪ್ರೂವ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಸೆಕೆಂಡ್ರಿ ಟರ್ಸರಿ ಡ್ರೈನ್ ಅಂತಾರೆ, ಅದನ್ನು ಕೂಡ ಮಾಡೋಕ್ಕೆ ಮಾಡ್ತಾ ಇದ್ದೇವೆ. ಒಂದೊಂದೂವರೆ ವರ್ಷದಲ್ಲಿ ಅಷ್ಟೊಂದು ಸರಿ ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮ. ಎಲ್ಲೆಲ್ಲಿ ಅನಾಹುತಗಳಾಗಿದೆಯೋ ಸರ್, ಅಲ್ಲೆಲ್ಲ ಪ್ರಾಬ್ಲಮ್ ಏನಂತಂದ್ರೆ ರಾಜಕಾಲುವೆ ಕಾಮಗಾರಿ ಅರ್ಧಂಬರ್ಧ ನಿಲ್ಲಿಸಿರ್ತಕ್ಕಂಥದ್ದು, ನಡೀತಾ ಇರತಕ್ಕಂಥದ್ದು ಜಾಸ್ತಿ ಕಾಮಗಾರಿಗಳು ಸಮಸ್ಯೆಗಳು ಸರ್. ರಾಜಕಾಲುವೆ ಸುಮಾರು 800 ಕಿಲೋಮೀಟರ್ ಇದೆ, ಅದರಲ್ಲಿ ಕೇವಲ 400-450 ಕಿಲೋಮೀಟರ್ ಮಾತ್ರ ಮಾಡಿದ್ದಾರೆ. ಇನ್ನು 400 ಇವಾಗ ನಾವು ತಗೊಳ್ತೇವೆ. ಹೀಗಾಗಿ ಅಲ್ಲಿ ಕಾಮಗಾರಿನೇ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಡದ ಕಾರಣದಿಂದ ಇವೆಲ್ಲ ಆಗಿದೆ. ಈ ವರ್ಷ ಇದಕ್ಕೆ ಪರಿಪೂರ್ಣವಾಗಿ ತಗೊಳ್ಳೋದಕ್ಕೆ ಒನ್ ಟೈಮ್ ತಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.